ಬಾಗಲಕೋಟೆಯಲ್ಲಿ ತೇರದಾಳ್ಮದ ಕ್ಷೇತ್ರದ ಶಾಸಕರು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಕೆಲವು ಸಂಘಟನೆಗಳ ಪ್ರತಿಭಟನೆ ನವೆಂಬರ್ 9 ರಂದು ಪುರಸಭೆ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ಮಹಿಳೆಯನ್ನು ಎಳೆದಾಡಿದ್ದನ್ನು ಖಂಡಿಸಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಲಿಂಗಪುರದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿತು ಕಳೆದ ಕೆಲವು ದಿನಗಳ ಹಿಂದೆ ಮಹಲಿಂಗಪುರ ಪುರಸಭೆ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ಮಹಿಳಾ ಸದಸ್ಯರ ಮೇಲೆ ನಡೆದ ಜಗ್ಗಾಟ ಪ್ರಕರಣದಲ್ಲಿ ಶಾಸಕರು ಭಾಗವಹಿಸಿದ್ದರು ಆದ್ದರಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ವಿವಿಧ ಸಂಘಟನೆಗಳು ಮಹಲಿಂಗಪುರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಮಹಲಿಂಗಪುರ ಪುರಸಭೆ ಸದಸ್ಯರ ತಳ್ಳಾಟ ನುಕಾಟ ಪ್ರಕರಣ ಬಾಗಲಕೋಟೆಯಲ್ಲಿ ತೇರದಾಳ್ ಶಾಸಕ ಸಿದ್ದು ಸೌದಿ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಯಿತು ದಲಿತ ಕನ್ನಡಪರ ವಿವಿಧ ಸಂಘಟನೆಗಳಿಂದ ಪ್ರಮುಖ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಶಾಸಕ ಸಿದ್ದು ಸೌದಿ ಅವರನ್ನು ರಾಜೀನಾಮೆಗೆ ಆಗ್ರಹಿಸಿ ಸಿದ್ದು ಸೌದಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಾನೂನು ಬಾಹಿರ ಚಟುವಟಿಕೆಯಾಗಿದೆ ನಮ್ಮ ಭಾರತದ ಸಂವಿಧಾನದ ಪ್ರಕಾರ ಐಪಿಸಿ ಸೆಕ್ಷನ್ ಪ್ರಕಾರ ಒಂದು ಹೆಣ್ಣು ಮಗಳನ್ನ ಮುಟ್ಟುವುದು ಅಪರಾಧ ಆಗುತ್ತೆ ಅಕ್ಷಮ್ಯ ಅಪರಾಧ ಆಗುತ್ತೆ ಆ ಹೆಣ್ಣು ಮಗಳನ್ನ ಮುಟ್ಟಿ ಮಾನ್ಯ ಶಾಸಕರು ಏನಪ್ಪ ಅಂದ್ರೆ ಅಕ್ಷಮ್ಯ ಅಪರಾಧವನ್ನು ಎಸಗಿದ್ದಾರೆ ಭಾರತ ದೇಶ ಹೆಂಗಪ್ಪ ಅಂದ್ರೆ ಸಂಪೂರ್ಣವಾಗಿ ಸಂವಿಧಾನದ ಆಧಾರದ ನಿರ್ಮಾಣ ಆಗಿರ್ತಕ್ಕಂಥ ದೇಶ ಈ ದೇಶದಲ್ಲಿ ಯಾವುದೇ ಅಧಿಕಾರಿ ಇರ್ಬೋದು ಯಾವುದೇ ರಾಜಕಾರಣಿ ಇರ್ಬೋದು ಯಾರೇ ಇರ್ಬೋದು ಎಲ್ಲರಿಗೂ ಒಂದೇ ಕಾನೂನು ಜಾರಿ ಇದೆ ಹಾಗಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿನ ಯಾವುದೇ ಸಣ್ಣ ತಪ್ಪು ಮಾಡಿದ್ರು ಪೊಲೀಸರು ಇಮಿಡಿಯೇಟ್ ಅರೆಸ್ಟ್ ಮಾಡ್ತೀರಿ ಆದ್ರೆ ಒಬ್ಬ ರಾಜಕಾರಣಿ ಇರ್ಬೇಕು ಯಾಕೆ ನಿಮಗೆ ಒಂದು ತೊಂದರೆ ಆಗಿದೆ ನಿಮ್ಗೆ ಯಾಕೆ ಮೀನಾ ಮೇಷಿ ಅನಿಸ್ತೀರಿ ಅನ್ನೋದನ್ನ ನೀವು ಇಲ್ಲಿ ವಿಚಾರ ಮಾಡ್ಕೊಳ್ಬೇಕು ಭಾರತ ಸಂವಿಧಾನ ಪೊಲೀಸರಿಗೆ ವಿಶೇಷವಾಗಿರ್ತಕ್ಕಂಥ ಅವಕಾಶಗಳನ್ನ ಕೊಟ್ಟಿದ್ದು ಯಾವುದೇ ರಾಜಕಾರಣಿ ಇರಲಿ ಯಾರೇ ಇರಲಿ ತಪ್ಪು ಮಾಡಿದಾಗ ಅವರಿಗೆ ಕಾನೂನಿನ ರುಚಿ ನೀವು ತೋರಿಸ್ಬೇಕಾಗೈತಿ ಇದೇ ಪೊಲೀಸರ ಮಾನ್ಯ ಯಡಿಯೂರಪ್ಪ ಅವ್ರು ಜೈಲು ಕಳಿಸಿದ್ರು ಅನ್ನೋದನ್ನ ಇವತ್ತು ಬಿಜೆಪಿ ಸರ್ಕಾರದವ್ರು ಮರಿಬಾರ್ದು ಯಾರೇ ತಪ್ಪು ಮಾಡಿದ್ರು ಅವರಿಗೆ ಕಾನೂನು ರುಚಿ ತೋರಿಸಲೇಬೇಕು ಅಂದಾಗಿ ಇವತ್ತೇನಿಲ್ಲಿ ಶಾಸಕರು ಒಂದು ಅಪರಾಧ ಮಾಡಿ ಅದನ್ನ ಒಪ್ಕೋತಾ ಇಲ್ಲ ಅವರು ನಾವು ಮಾಡಿಲ್ಲ ಯಾಕಂದ್ರೆ ಭಾರತ ಮಾತೆ ಸಮಾನ ಹೆಣ್ಮಕ್ಳು ಅಂತ ಹೇಳ್ತಾ ಇದಾರಲ್ಲ ಈ ನಾಟಕ ಬೇಡ ಇದು ಸಾರ್ವಜನಿಕರು ನಿಮ್ಮ ಕ್ಷೇತ್ರದಾಗ ನಿಮ್ಮ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಕ್ಷೇತ್ರದೊಳಗಡೆ ಇಷ್ಟು ಆಕ್ರೋಶ ಆಗಿದೆ ಅಂದ್ರೆ ನಿಮಗೇನಾದ್ರೂ ಮಾಡುವರಿ ಅಂತಿದ್ರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡು ಇಲ್ಲ ಅಂದ್ರೆ ಇಡೀ ದೇಶಾದ್ಯಂತ ಜನಾಂದೋಲನ ಮಾಡ್ತಿದ್ರು ಕೇವಲ ಬಾಗಲಕೋಟೆ ಜಿಲ್ಲೆ ಅಲ್ಲ ಮಹಲಿಂಗಪುರ ಅಲ್ಲ ಇಡೀ ಜಿಲ್ಲೆ ಮತ್ತು ಇಡೀ ರಾಜ್ಯ ಸೇರಿದಂತೆ ದೇಶಾದ್ಯಂತ ಒಂದು ಜನಾಂದೋಲನ ಮಾಡಬೇಕಾಗತ್ತಿ ಅದಕ್ಕೆ ನಮ್ಮ ಸಂಘಟನೆ ವತಿಯಿಂದ ಎಸ್ ಸಂಘಟನೆ ವತಿಯಿಂದ ನಾವು ಏನಪ್ಪ ಒತ್ತಾಯ ಮಾಡ್ತೀವಿ ಅಂದ್ರೆ ನೈತಿಕ ಹೊಣೆಯವತ್ತು ರಾಜೀನಾಮೆ ಕೊಡಬೇಕು 11/2020 ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯ ಫಲಿತಾಂಶದ ಅಂಗವಾಗಿ ನಮ್ಮ ಮಹಲಿಂಗಪುರದ ಪುರಸಭೆ ಅಂಗಳದಲ್ಲಿ ಮತ ಚಲಾಯಿಸಕ್ಕೆ ಬರ್ತಿದ್ದ ನಮ್ಮ ಹೆಣ್ಣು ಮಕ್ಕಳನ್ನು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿ ಅವರಿಗೆ ಮತ ಹಾಕಲಂತೆ ಮಾಡಿದ್ದಾರೆ ಅದು ಈ ಮತಕ್ಷೇತ್ರದ ಶಾಸಕರಾದ ಸಿದ್ದು ಸೌದಿ ಅವರೇ ನೀವು ಅಧಿಕಾರಿಗಳನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಈ ದೌರ್ಜನ್ಯವನ್ನ ಮಾಡಿದಿರಿ